ನಿಜವಾಗಿಯೂ ಕೂಡ ಸಾವಯವ ಮೂಲದಿಂದ ತಯಾರಿಸಿದ ಗೊಬ್ಬರ ಅನ್ನೋದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಪ್ಲಸ್ ಆ ಗೊಬ್ಬರವನ್ನು ಏನು ರೀಚ್ ಮಾಡಿದ್ದಾರೆ ನನಗೆ ದನದ ಗೊಬ್ಬರ ಕೊಟ್ಟರೆ ಎಷ್ಟೋ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಸಿಕ್ಕೋದಿಲ್ಲ ನಾನು ಯಾರಿಗೂ ಹಿಂಗೆ ರೆಕಮೆಂಡ್ ಮಾಡಿರಲಿಲ್ಲ ಕಂಪನಿಯನ್ನು ಯೂಶ್ವಲಿ ಐ ಡೋಂಟ್ ರೆಕಮೆಂಡ್ ಎನಿ ಕಂಪನಿ ನಾನು ಸ್ವಲ್ಪ ಸಾವಯವ ಗೊಬ್ಬರಗಳನ್ನು ಬಳಸ್ತೇನೆ ಈಗ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ನನ್ನ ಬಹಳ ಜನ ರೈತರು ಕೇಳಿದ್ದಾರೆ ಸರ್ ನೀವು ಸಹಜ ಕೃಷಿ ಅಂತ ಹೇಳ್ತೀರಿ ಅಲ್ಲಿ ಗೊಬ್ಬರ ಬಳಸಬೇಡ ಅಂತ ಫುಕೋಕ್ ಹೇಳ್ತಾರೆ ನೀವು ಸಾವಯವ ಕೃಷಿಯನ್ನು ಸಾವಯವ ಗೊಬ್ಬರವನ್ನು ಬಳಸ್ತೀನಿ ಅಂತ ಹೇಳ್ತೀರಿ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ನಾನು ಇದಾಗಲೇ ಈ ನನ್ನ ಕೃಷಿಗೆ 40 ವರ್ಷ ಆಗಿದೆ ಈ 40 ವರ್ಷಗಳಲ್ಲಿ ನಾನು ಮೊದಲಿನ 12 ರಿಂದ 15 ವರ್ಷಗಳು ಫುಕುವೋಕರ ಎಲ್ಲ ತತ್ವಗಳನ್ನು ಕಟ್ಟುನಿಟ್ಟಾಗಿ ಬಳಸಿದೆ ಅನುಸರಿಸಿದೆ ಅಂದರೆ ಒಂದು ಚೂರು ಗೊಬ್ಬರವನ್ನು ಕೊಡದ ಹಾಗೆ ಕೃಷಿಯನ್ನು ಮಾಡ್ತಾ ಬಂದೆ ಆದರೆ ಅವಾಗೇನಾಗೋಯಿತು ಅಂತ ಹೇಳಿದ್ರೆ ಏನು ಮರದ ಇಳುವರಿ ಏನಿತ್ತು ತೆಂಗು ಮತ್ತು ಅಡಿಕೆದು ಅವು ಆಲ್ಟರ್ನೇಟ್ ಬೇರಿಂಗ್ ಬಂದ್ಬಿಟ್ಟು ತೆಂಗು 3 ವರ್ಷಕ್ಕೊಂದ್ಸರಿ ಇಳುವರಿ ಚೆನ್ನಾಗಿ ಬರೋದು ಆಮೇಲೆ ಕಡಿಮೆಯಾಗಿ ತುಂಬ ಕಡಿಮೆ ಆಗಿಬಿಡ್ತಿತ್ತು ಇನ್ನು 2 ವರ್ಷ ಭಾಳ ಕಡಿಮೆ ಇಳುವರಿ ಆಗ್ತಿತ್ತು ಅಡಿಕೆನಲ್ಲೂ 1 ವರ್ಷ ಬಿಟ್ಟರೆ ಅದು 1 ವರ್ಷ ಖಾಲಿ ನಿಂತ್ಕೊಳ್ಳೋಕೆ ಶುರುವಾಯಿತು ಇದು ಆದರೆ ರೈತರಿಗೆ ಈ ಥರ ಆ್ಯಾವ್ರೇಜ್ನಲ್ಲಿ ಒಂದು ಸ್ವಲ್ಪ ಇಳುವರಿ ಅಲ್ಲಿಗೆ ಒಂದು ಸರಿದೂಗುವಂಥದ್ದೇ ಬರೋದು ಬಟ್ ಭಾಳ ಕಡಿಮೆ ಇಳುವರಿನಲ್ಲಿ ಅಷ್ಟೊಂದು ಎಕ್ಸ್ಪೆಕ್ಟೆಡ್ ಲೆವೆಲ್ಗೆ ಇರಲಿಲ್ಲ ರೈತರ ಎಕ್ಸ್ಪೆಕ್ಟೆಡ್ ಏನಿದೆ ಅವನ ಎಕ್ಸ್ಪೆಕ್ಟೇಷನ್ಸ್ ಅಷ್ಟರ ಮಟ್ಟಿಗೆ ಅದು ಇರಲಿಲ್ಲ ಹಾಗಾಗಿ ಅವನು ಒಂದು ನಾನೇನು ಮಾಡಿದೆ ಇದು ಬಹುಶಃ ಇದು ಗೊಬ್ಬರದ್ದೇ ಇರ್ಬೋದು ಅಂಥೇಳಿ ಒಂದಷ್ಟು ಸಾವಯವ ಗೊಬ್ಬರವನ್ನು ಕೊಡಲಿಕ್ಕೆ ಪ್ರಾರಂಭಿಸಿದೆ ಸಾಕಾಗ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ ಸಾವಯವ ಗೊಬ್ಬರ ಅಂದರೆ ನಾನು ಮೊದಲು ಈಗ ಏನು ಮಾಡ್ತಾ ಇದ್ದೀನಿ ಅಂದರೆ ಸಣ್ಣಕ್ಕೆ ಶುರು ಮಾಡಿದೆ ಎಲ್ಲಿಂದ ನಾನು ಗೊಬ್ಬರ ಕೊಡಲಿಕ್ಕೆ ಅದರಲ್ಲಿ ಏನು ಮಾಡಿದೆ 1 ವರ್ಷ ದನದ ಗೊಬ್ಬರ ಒಂದಷ್ಟು ಕೊಡೋದು ಕಡಿಮೆ ಪ್ರಮಾಣ ಅಂದರೆ ಅದೇನು ಭಾಳದು ತುಂಬ ಏನು ಬೇಕಾಗಿಲ್ಲ ಯಾಕಂದರೆ ನಾನು ಆಗಲೇ ಹೇಳಿದ್ದೀನಿ ಸಾವಯವ ವಸ್ತುಗಳು ಬೀಳೋವನ್ನು ನಾನು ಅಲ್ಲೇ ರೀಸೈಕಲ್ ಮಾಡ್ತೇನೆ ರೀಸೈಕಲ್ ಮಾಡೋದ್ರಿಂದ ಗೊಬ್ಬರದ ಅಗತ್ಯವೇ ಕಡಿಮೆ ಆಗುತ್ತೆ ಗೊಬ್ಬರದ ಬೇಕಾಗಿಲ್ಲ ನಾವೇನು ಹೆಚ್ಚು ಬಳಸೋವಂಥದ್ದು ಗೊಬ್ಬರವನ್ನು ಹಾಕುವಂಥ ಅಗತ್ಯ ಇಲ್ಲ ಸೊ ಆದ್ದರಿಂದ ಕಡಿಮೆ ಪ್ರಮಾಣದ ಗೊಬ್ಬರ ಕೊಟ್ಟರೆ ಸಾಕು ಅನ್ನೋದು ಒಂದು ಹಾಗಾಗಿ ಈ ಮೊದಲು ಏನು ಮಾಡಿದೆ ಒಂದೊಂದು ಸ್ವಲ್ಪ ಗೊಬ್ಬರವನ್ನು 1 ವರ್ಷ ದನದ ಗೊಬ್ಬರ ಕೊಡೋದು 1 ವರ್ಷ ಕುರಿ ಗೊಬ್ಬರವನ್ನು ಕೊಡೋದು 1 ವರ್ಷ ಕೋಳಿ ಗೊಬ್ಬರವನ್ನು ಕೊಡೋದು ಹೀಗೆ ಗೊಬ್ಬರಗಳ ಬೇರೆ ಬೇರೆ ಹಿಂಡಿಯನ್ನು 1 ವರ್ಷ ಕೊಡೋದು ಬೇವಿನ ಹಿಂಡಿನೋ ಅಥವಾ ಯಾವುದಾದ್ರು ಒಂದು ಸ್ವಲ್ಪ ಕೊಡೋದು ಹೀಗೆ ಅದನ್ನು ಇವಾಗ ಕೊಡ್ತಾ ಇದ್ದೀನಿ ಹಿಂಗೆ ಕೊಡೋಕ್ಕೆ ಪ್ರಾರಂಭಿಸಿದ ಮೇಲೆ ಏನಾಯಿತು ಅಂತಂದರೆ ನನ್ನ ಇಳುವರಿ ಹೈಯೆಸ್ಟಿಗೆ ಹೋಯಿತು ಇವತ್ತು ತೆಂಗಿನ ಆ್ಯಾವ್ರೇಜ್ ಇಳುವರಿ ನಂದು 150 ಮೇಲಿರ್ತದೆ ಆ್ಯಾವ್ರೇಜ್ ಪರ್ ಪಾಮ್ ಇರ್ತದೆ ಅದು 150 ರೂಪಾಯಿ ಮೇಲಿರ್ತದೆ 2.5 ರಿಂದ 3 ಕೆಜಿ ಒಣ ಅಡಿಕೆ ಪರ್ ಪಾಮ್ ಇವತ್ತು ಸಿಗ್ತಾ ಇದೆ ಕಾನ್ಸ್ಟೆಂಟ್ ಇಳುವರಿ ಬಂತು ಆಮೇಲೆ ಅದು ಒಂದು ರೀಸನ್ನು ಹಾಗಾಗಿ ನಾನು ಗೊಬ್ಬರವನ್ನು ಕೊಡಲಿಕ್ಕೆ ಪ್ರಾರಂಭಿಸಿದೆ ಇದ್ರ ಜೊತೆಗೆ ಏನಾಯಿತು ನನಗೆ ಈ ಎಲ್ಲ ಗಿಡಗಳು ಏನು ಇರ್ತಾ ಇದ್ವು ಇಲ್ಲಿ ಗಿಡಗಳ ಸಂಖ್ಯೆ ಜಾಸ್ತಿ ಆಯಿತು ಪರ್ ಏರಿಯಾ ಯೂನಿಟ್ ಏರಿಯಾಕ್ಕೆ ಪರ್ ಇವು ಗಿಡಗಳ ಸಂಖ್ಯೆ ಜಾಸ್ತಿ ಆಯಿತು ಯಾಕೆಂದರೆ ಇದು ಮಿಶ್ರ ಬೆಳೆ ಆದ್ದರಿಂದ ಸ್ವಲ್ಪ ಗೊಡ್ಡ ಗೊಬ್ಬರದ ಪ್ರಮಾಣವನ್ನು ಕೊಡೋವಂಥದ್ದು ಗೊಬ್ಬರ ಕೊಡೋವಂಥದ್ದು ಕೂಡ ಅಗತ್ಯ ಆಯಿತು ನನಗೆ ಇತ್ತೀಚೆಗೆ ಅಮೃತ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ನವರ ಪರಿಚಯ ಆಯಿತು ಅವರ ಪ್ರತಿನಿಧಿ ಬಂದು ನನಗೆ ಅದ್ರ ಬಗ್ಗೆ ಪರಿಚಯ ಮಾಡಿ ನನ್ನ ಹತ್ರ ಭಾಳ ಜನ ಆರ್ಗ್ಯಾನಿಕ್ ಫರ್ಟಿಲೈಸರ್ನವರೆಲ್ಲ ಬಂದಿರ್ತಾರೆ ಅವ್ರು ಯಾರೂ ಅದ್ರ ಗುಟ್ಟಿನ ಬಗ್ಗೆ ಹೇಗೆ ಮಾಡ್ತೀರಯ್ಯ ಅಂತ ಪ್ರಶ್ನೆ ಕೇಳ್ತೀರಿ ಯಾರೂ ಉತ್ತರವನ್ನು ಕೊಡ್ತಿರಲಿಲ್ಲ ನೀವು ಆರ್ಗ್ಯಾನಿಕ್ ಅಂದರೆ ಏನು ಅನ್ನೋ ಬೇಸಿಕ್ ಕ್ವಶನ್ ಕೇಳಿದ್ರು ಕೂಡ ಅವ್ರ ಹತ್ರ ಉತ್ತರ ಇರ್ತಿರಲಿಲ್ಲ ಐ ವಾಸ್ ನಾಟ್ ಕನ್ವಿನ್ಸ್ಡ್ ಹಾಗಾಗಿ ನಾನು ಅವ್ರ ಬಗ್ಗೆ ಬಟ್ ಆರ್ಗ್ಯಾನಿಕ್ ಫಾರ್ಮರ್ ಆಗೋವಂಥ ವರ್ಡ್ ಆಗೋ ಕೊಟ್ಟವನು ನಿಜವಾದ ಅರ್ಥದಲ್ಲಿ ಅವನೇ ತನ್ನ ಗೊಬ್ಬರವನ್ನು ತಯಾರು ಮಾಡ್ಕೋಬೇಕು ಸ್ವಾವಲಂಬಿ ಕೃಷಿ ಆಗೋದು ಅಂದರೆ ಯಾರೋ ಮಾಡಿದ್ದನ್ನು ತೊಗೊಂಬಂದು ಹಾಕ್ಕೊಳ್ಳೋದು ಸ್ವಾವಯವ ಕೃಷಿ ಅಲ್ಲ ಹಾಗಂತ ಮಾಡಬೇಕು ನಿಜ ನಾನು ಒಂದಷ್ಟು ಗೊಬ್ಬರ ತಯಾರು ಮಾಡ್ಕೊಳ್ತಿದ್ದೇನೆ ನಂದು 20 ಎಕರೆಗೆಲ್ಲ ಅಷ್ಟು ಗೊಬ್ಬರವನ್ನು ನಾನು ತಯಾರು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದಕ್ಕಾಗಿ ನಾನು ಹೊರಗಡೆಯಿಂದ ಒಂದಷ್ಟು ಕೊಳ್ಳುವ ಅಗತ್ಯ ಬಂದುಬಿಡ್ತು ನಿಜವಾಗಿ ಒಬ್ಬ ಸ್ವಾವಲಂಬಿ ಕೃಷಿ ಮಾಡುವಂಥ ಪಕ್ಕ ರೈತ ಆದರೆ ಅವನು ತಾನೇ ಎಲ್ಲದನ್ನು ಮಾಡ್ಕೊಳ್ಬೇಕು ಅದಕ್ಕೆ ಹಸು ಕಟ್ಕೋಬೇಕು ಮತ್ತು ಮಾಡಬೇಕು ಅದು ಸಮಗ್ರವಾದ ಕೃಷಿ ಅದು ಬಟ್ ಎಲ್ಲರೂ ಆಗಿರೋಕ್ಕಾಗೋಲ್ಲ ಕೃಷಿ ಮಾಡೋದು ಬರೀ ರೈತರಿಗೆ ಇವತ್ತು ಸೀಮಿತ ಆಗಿಲ್ಲ ಇವತ್ತೆಲ್ಲ ಕೆಲಸ ಮಾಡ್ತಿರ್ತಾರೆ ಕೃಷಿ ಮಾಡುವ ಆಸೆ ಇರ್ತದೆ ಹಾಗಾಗಿ ಅನಿವಾರ್ಯವಾಗಿ ಗೊಬ್ಬರವನ್ನು ಕೊಂಡುಕೊಳ್ಳೋ ಸ್ಥಿತಿಗೆ ನಾವು ಬಂದಿದ್ದೇವೆ ಮತ್ತು ಇತ್ತೀಚೆಗೆ ಏನಾಗ್ತಿದ್ದರೆ ರೈತನೇ ಮಾಡೋ ಕೊಟ್ಟಿರೋದೆಲ್ಲ ಕಾಸ್ಟ್ಲಿ ಆಗ್ತಾ ಇದೆ ನಾವು ಇವತ್ತು ಸಾವಯವ ಗೊಬ್ಬರ ಕೊಳ್ಬೇಕು ಅಂದರೆ ಅದರ ಬೆಲೆ ಜಾಸ್ತಿಯಾಗಿದೆ
ಸೊ ಹೀಗಾಗಿ ನಾವು ಇವತ್ತು ಈ ಗೊಬ್ಬರಗಳನ್ನು ಕೊಂಡುಕೊಳ್ಳೋದು ಒಂದು ಅನಿವಾರ್ಯವತೆ. ಎರಡನೇದು, ನಾನು ಹಾಕೋ ಒಂದು ಗೊಬ್ಬರದಲ್ಲಿ ಎಲ್ಲ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಸಿಕ್ಕೋದಿಲ್ಲ. ಈಗ ಆರ್ಗ್ಯಾನಿಕ್ ಇವ್ರದ್ದೇನು ಫರ್ಟಿಲೈಸರ್ಸ್ ಇದೆ, ಅಮೃತ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್, ಅದು ನಾನು ಅಲ್ಲಿಗೆ ಹೋಗಿ ಫ್ಯಾಕ್ಟ್ರಿಗೆ ಹೋಗಿ ಎಲ್ಲ ನೋಡಿದ್ದೇನೆ. ಅವ್ರದ್ದೇನು ಸೀಕ್ರೆಟ್ ಇಲ್ಲ. ಅವರೇನು ಮಾಡ್ತಾರೆ ಅಂದರೆ ಎಲ್ಲವನ್ನು ಹೊರಗಡೆ ಮೂಲ ಧಾತುಗಳನ್ನು ವಸ್ತುಗಳನ್ನು ಗೊಬ್ಬರಗಳನ್ನು ಕೊಂಡ್ಕೊಂಡು ಬರ್ತಾರೆ. ದನದ ಗೊಬ್ಬರ ಕೊಂಡ್ಕೊಂಡು ಬರ್ತಾರೆ, ಕುರಿ ಗೊಬ್ಬರ ಕೊಂಡ್ಕೊಂಡು ಬರ್ತಾರೆ, ಆಯಿಲ್ ಕೇಕ್ಸನ್ನು ತರ್ತಾರೆ, ಯೂನಿವರ್ಸಿಟಿಗಳಿಂದ ಬಯೋ ಫರ್ಟಿಲೈಸರ್ಸನ್ನು ತೊಗೊಂಡ್ಬರ್ತಾರೆ, ಸೂಕ್ಷ್ಮಜೀವಿಗಳನ್ನು, ಅವೆಲ್ಲವನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿ ಗೊಬ್ಬರವನ್ನು ತಯಾರು ಮಾಡ್ತಾರೆ. ಮತ್ತು ಅದನ್ನು ನೋಡೋದಕ್ಕೆ ರೈತರಿಗೆ ಬಿಡ್ತಾರೆ, ನೀವೇ ಹೋಗಿ ನೋಡಿ ಅಂತೇಳಿ. ಅಲ್ಲೇನು ಸೀಕ್ರೆಟ್ ಏನಿಲ್ಲ, ಅಚ್ಚ ಅದು ನಿಜವಾಗಿಯೂ ಕೂಡ ಸಾವಯವ ಮೂಲದಿಂದ ತಯಾರಿಸಿದ ಗೊಬ್ಬರ ಅನ್ನೋದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಪ್ಲಸ್ ಆ ಗೊಬ್ಬರವನ್ನು ಏನು ರೀಚ್ ಮಾಡಿದ್ದಾರೆ, ನನಗೆ ಆ ದನದ ಗೊಬ್ಬರ ಕೊಟ್ಟರೆ ಎಷ್ಟೋ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಸಿಕ್ಕೋದಿಲ್ಲ. ಹಾಗಾಗಿ ಅವರೇನು ಮಾಡಿದ್ದಾರೆ ಅಂತಂದರೆ ಅದನ್ನು ಎನ್ರಿಚ್ ಮಾಡಲಿಕ್ಕೆ ಅಂದರೆ ಬಯೋ ಫರ್ಟಿಲೈಸರ್ಸನ್ನು ಸೇರಿಸ್ಕೊಂಡು ಈ ಎಲ್ಲ ಗೊಬ್ಬರಗಳ ಮಿಶ್ರಣವನ್ನು ಮಾಡಿ ಒಂದು ಅದ್ಭುತವಾದ ಗೊಬ್ಬರವನ್ನು ತಯಾರು ಮಾಡ್ತಾರೆ. ಪುಡಿಯ ರೂಪದಲ್ಲಿ ಇರುತ್ತೆ, ಹಾಕೋದು ಸುಲಭ, ಆ ರೀತಿ ಮಾಡಿದ್ದಾರೆ. ಒಂದು ಅದು ಆರ್ಗ್ಯಾನಿಕ್, ಪೂರ್ಣವಾಗಿ ಸಂಪೂರ್ಣವಾಗಿ ಆರ್ಗ್ಯಾನಿಕ್ ಅನ್ನೋದು ಒಂದು ಕಾರಣ. ಆದರೆ ಎನ್ರಿಚ್ ಮಾಡಿರತಕ್ಕಂಥದ್ದು ಒಂದು ಅದನ್ನು ಫಲವತ್ತತೆ ಹೆಚ್ಚು ಮಾಡಿರ್ತಕ್ಕ ಅದರ ಮೌಲ್ಯವನ್ನು ಹೆಚ್ಚು ಮಾಡಿರತಕ್ಕಂಥದ್ದು ಇನ್ನೊಂದು ರೀಸನ್ನು. ನಾನು ಕೊಂಡ್ಕೊಳ್ಳೋಕ್ಕೆ ಈ ವರ್ಷ ಅದನ್ನು ಬಳಸ್ತಾ ಇದ್ದೇನೆ. ಈಗ ಅದ್ರ ಜೊತೆಗೆ ನನ್ನ ಸುತ್ತಮುತ್ತ ರೈತರಿದ್ದಾರೆ, ಅವರು ಈಗಾಗಲೇ 2-3 ವರ್ಷಗಳಿಂದ ಅದನ್ನು ಅಮೃತ್ ಫರ್ಟಿಲೈಸರ್ಸನ್ನು ಬಳಸ್ತಿದ್ದಾರೆ. ಅವರು ಕೂಡ ತೋಟಗಳನ್ನು ನಾನು ನೋಡ್ತಾ ಇದ್ದೆ, ಅವೆಲ್ಲ ಭಾಳ ಬಿದ್ದೋಗಿದ್ದಂಥ ತೋಟಗಳಿದ್ವು, ಆಮೇಲೆ ಅವೆಲ್ಲವೂ ಇವತ್ತು ಅದ್ಭುತವಾದ ತೋಟಗಳಾಗಿವೆ, ಇವತ್ತೆಲ್ಲ ತುಂಬ ಚೆನ್ನಾಗಿದೆ. ಇದು ಒಂದು ಪಾಯಿಂಟ್. ಮತ್ತು ಅಮೃತ್ ಇವರದ್ದು ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ, ಗೊಬ್ಬರ ಕಣ್ಣು ಮುಚ್ಕೊಂಡು ಭೂಮಿಗೆ ಸುರಿಯೋದಿಲ್ಲ, ಎಷ್ಟೋ ಹಾಕಿರಾಯಿತು ಅನ್ನೋ ಅರ್ಥ ಅಲ್ಲ. ಅದಕ್ಕೆ ಅವರು ಮಣ್ಣಿನ ಪರೀಕ್ಷೆಯೂ ಕೂಡ ಮಾಡಿ ಅದರಲ್ಲಿ ಕೊರತೆ ಏನಿದೆ, ಪೋಷಕಾಂಶಗಳ ಕೊರತೆ, ಅದನ್ನು ಸರಿದೂಗಿಸೋದಕ್ಕೆ ಸಮನಾಗಿರೋವಂಥ ಗೊಬ್ಬರಗಳನ್ನು ತಯಾರು ಮಾಡಿ ಕೊಡ್ತಾರೆ. ಅದರಿಂದ ಅನಗತ್ಯವಾಗಿ ಗೊಬ್ಬರ ಸುರಿಯೋದು ಕೂಡ ಕಡಿಮೆ ಆಗ್ತದೆ. ಸೊ ಇಷ್ಟು ಕಾರಣಗಳು. ಪ್ಲಸ್ ಇದ್ರ ಜೊತೆಗೆ ನಾನು ಗಮನಿಸಿದಾಗ ಅವ್ರದ್ದು ಏನು ಪ್ರೈಸ್ ಕೂಡ ರೈತರ ರೀಚ್ ಆಗೋಂಗೆ ಇದೆ, ಅವ್ರಿಗೂ ಕೂಡ ರೈತರಿಗೆ ಹೊರೆ ಆಗದಾಗೆ ಪ್ರೈಸ್ ಇದೆ. ಇವತ್ತಿಗೆ ನನ್ನ ಅನುಭವದಲ್ಲಿ ನಾನು ಹಾಕಿದ್ದೇನೆ, ನನ್ನ ಅನುಭವದಲ್ಲಿ ಏನು ಸಾವಯವ ಗೊಬ್ಬರಕ್ಕೆ ನಾನು ಏನು ಕೊಡ್ತಾ ಇದ್ದೆ ಒಂದು ವರ್ಷದಲ್ಲಿ, ಅದರ ಅರ್ಧ ದುಡ್ಡಿನಲ್ಲಿ ಈ ಕೆಲಸ ನಾನು ಅಷ್ಟೇ ಗೊಬ್ಬರವನ್ನು ಕೊಡಲಿಕ್ಕೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನಾನು ಅಮೃತ್ ಫರ್ಟಿಲೈಸರ್ಸನ್ನು ಕೊಡ್ತಾ ಇದ್ದೇನೆ, ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಈ ಸುತ್ತಮುತ್ತಲಿನ ರೈತರೆಲ್ಲ ಹಾಕಿರೋರು ತೋಟಗಳೆಲ್ಲ ಅದ್ಭುತವಾಗಿ ಇವೆ, ನನಗಂತೂ ಅದರಲ್ಲಿ ಬಳಸೋದ್ರಲ್ಲಿ ಅನುಮಾನ ಇಲ್ಲ. ಅಫ್ಕೋರ್ಸ್ ರೈತ ತಾನೇ ಮಾಡ್ಕೋಬೇಕು, ನಿಜ. ಆಗದೇ ಇರೋರು ಅದನ್ನು ಬಳಸೋದಕ್ಕೆ, ಸಾವಯವ ಗೊಬ್ಬರವನ್ನು ಬಳಸೋದಕ್ಕೆ ಯಾವುದೇ ಅಡ್ಡಿ ಇಲ್ಲ ಅಂತ ನನ್ನ ಅನುಭವ ಬಂದಿದೆ, ನಾನು ಆ ತೀರ್ಮಾನಕ್ಕೆ ಬಂದಿದ್ದೇನೆ. ಅದು ಚೆನ್ನಾಗಿದೆ, ಆದ್ದರಿಂದ ಅದನ್ನು ಐ ರೆಕಮೆಂಡ್ ಇಟ್. ಯಾರು ಕೊಳ್ಳೋದಕ್ಕೆ ಆಗೋದಿಲ್ಲ, ಯಾರು ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಖಂಡಿತ ಅದನ್ನು ಮಾಡ್ಬೋದು ಅನ್ನೋದನ್ನು ಖಡಾಖಂಡಿತವಾಗಿ ನಾನು ಖಂಡಿತ ಹೇಳ್ತೇನೆ. ನಾನು ಯಾರಿಗೂ ಹಿಂಗೆ ರೆಕಮೆಂಡ್ ಮಾಡಿರಲಿಲ್ಲ ಕಂಪ್ನಿಯನ್ನು. ಯೂಶ್ವಲಿ ಐ ಡೋಂಟ್ ರೆಕಮೆಂಡ್ ಎನಿ ಕಂಪನಿ, ಬಿಕಾಸ್ ರೈತ ತಾನೇ ಸ್ವಾವಲಂಬಿ ಆಗಬೇಕು, ನಿಜ. ಆದರೆ ಅಗತ್ಯವಾಗಿರೋರು ಕೊಳ್ಳೋದರಲ್ಲಿ ತಪ್ಪೇನಿಲ್ಲ ಅನ್ನೋ ನನ್ನ ಅಭಿಪ್ರಾಯ. ಅಮೃತ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಕಂಪ್ನಿಯವರು ರೆಕಮೆಂಡ್ ಮಾಡಿದ ರೀತಿಯೇ ನಾನು ಅಡಿಕೆ ಮತ್ತು ತೆಂಗಿಗೆ ಗೊಬ್ಬರವನ್ನು ಕೊಟ್ಟಿದ್ದೇನೆ. ಅಮೃತ್ ಗೋಲ್ಡ್ ಪ್ಲಸ್ ಏನಿದೆ ಅದು, ಮತ್ತು ಅಲ್ಟ್ರಾ ಸೆಟ್ ಅಂತ ಹೇಳಿ ಗೊಬ್ಬರ ಕೊಟ್ಟಿದ್ದಾರೆ, ಅವೆರಡನ್ನು ಮಿಕ್ಸ್ ಮಾಡಿ ಅಡಿಕೆಗೆ 2 kg ಪ್ರಮಾಣದಲ್ಲಿ ಕೊಟ್ಟಿದ್ದೇನೆ ಅಡಿಕೆಗೆ. ಹಾಗೆಯೇ ಅಮೃತ್ ಗೋಲ್ಡ್ ಪ್ಲಸ್ ಮತ್ತು ಬಯೋ ಕೆರಿಚ್ ಅಂತೇಳಿ ಅದನ್ನು ನಾನು ಈ ತೆಂಗಿಗೆ ಕೊಟ್ಟಿದ್ದೇನೆ. ತೆಂಗಿಗೆ 4-3 kg ಪ್ರಮಾಣದಲ್ಲಿ ಕೊಟ್ಟಿದ್ದೇನೆ ಅವುಗಳನ್ನು. ಹಾಗೆಯೇ ಸಾಯಿಲ್ ರಿಚ್ ಅಂತೇಳಿ ಒಂದು ಲಿಕ್ವಿಡನ್ನು ಕೊಡ್ತಾರೆ, ಅದು ಸಾಯಿಲ್ ಕಂಡೀಷನನ್ನು ಇಂಪ್ರೂವ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ, ಅದನ್ನು ಕೂಡ ಅಪ್ಲೈ ಮಾಡಿದ್ದೇನೆ. ಆಧಾರ್ ಅಂಥೇಳಿ ಇನ್ನೊಂದು ಕೊಟ್ಟಿದ್ದಾರೆ, ಅದು ಪೌಡ್ರು ಮತ್ತು ಮಿಕ್ಸ್ ಮಾಡಿ ಇವು ಏನಿದೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇಂಥವುಗಳನ್ನು ಕಾಂಪನ್ಸೇಟ್ ಮಾಡಲಿಕ್ಕೆ ಮತ್ತು ಮಣ್ಣಿನಲ್ಲಿ ಈ ಜೀವಾಣುಗಳನ್ನು ಹೆಚ್ಚು ಮಾಡಲಿಕ್ಕೆ ಅವು ಸಹಾಯವನ್ನು ಮಾಡ್ತವೆ ಅಂಥೇಳಿ ಅವುಗಳನ್ನು ಈ ನಾನು ನನ್ನ ತೋಟಗಳಿಗೆ ಕೊಟ್ಟಿದ್ದೇನೆ. ಶ್ರೇಷ್ಠವಾದ ಉಳುಮೆಯನ್ನು ಕೃಷಿ ಪ್ರಕೃತಿ ಮಾತ್ರ ಮಾಡಬಲ್ದು. ಇವತ್ತು ನಾವು ಈ ರಾಸಾಯನಿಕ ಕೃಷಿನಲ್ಲಿ ವಿಷ ತಿಂತಿದ್ದೇವೆ,
ಅದಕ್ಕಾಗಿ ರಾಕ್ಷಸರಾಗಿ ಬಿಟ್ಟಿದ್ದೇವೆ ವಿಷವನ್ನು ತಿಂದು. ಆದರೆ ಈಗ ಮನುಷ್ಯರಾಗಬೇಕು ಹೇಗೆ ಅಂತ ಹೇಳಿದ್ರೆ ನಾವು ಈ ಸಾವಯವದ ಕಡೆಗೆ ನಡೀಬೇಕು. ಯಾವ ಭೂಮಿನಲ್ಲಿ ಕಳೆ ಬೆಳೆಯೋದಿಲ್ವೋ ಅದು ಮಣ್ಣೇ ಅಲ್ಲ, ಅದು ಭೂಮಿನೇ ಅಲ್ಲ.